ಕಳೆದ 4-5 ದಿನಗಳಿಂದ ಮಳೆರಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರ್ಭಟಿಸುತ್ತಿದ್ದಾನೆ. ತನ್ನ ರೌದ್ರಾವತಾರಕ್ಕೆ ಕೆರೆ ಕುಂಟೆಗಳು ತುಂಬಿ ಜಮೀನುಗಳಿಗೆ ನೀರು ಹರಿದು ರೈತರ ಬೆಳೆ ನಾಶವಾಗಿದ್ದರೆ ರಸ್ತೆಗಳೆಲ್ಲ ಜಲಾವೃತವಾಗಿ ಜಲದಿಗ್ಬಂಧನವಾಗಿವೆ. ಇದರಿಂದ ರಸ್ತೆಗಳು ಬಂದಾಗಿದ್ದರೂ ಸಹ ಗ್ರಾಮಸ್ಥರು ಅದೇ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡುತ್ತಿದ್ದಾರೆ. ಅಲ್ಲದೆ ಸಂಚರಿಸಲು ಹೋಗಿ ನೀರಿನ ರಭಸಕ್ಕೆ ವಾಹನಗಳ ಸಮೇತ ಕೊಚ್ಚಿ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಮೊಣಕಾಲುದ್ದ ಹರಿಯುವ ನೀರಿನಲ್ಲಿ ಟ್ರ್ಯಾಕ್ಟರ್ ಹಾಗೂ ಬೈಕ್ ಚಾಲನೆ ಮಾಡಲು ಹೋಗಿ ಹಳ್ಳದ ಪಾಲಾಗಿರುವ ದೃಶ್ಯ ನೋಡ್ತಿರೋದು ಗೌರಿಬಿದನೂರು ತಾಲೂಕಿನ ಮೇಳ್ಯ ಹಾಗೂ ದಿನ್ನೆ ಉಣಸೇನಹಳ್ಳಿ ಗ್ರಾಮದ ಬಳಿ. ಹೌದು, ಕಳೆದ 3-4 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಮೇಳ್ಯ ಕೆರೆ ತುಂಬಿ ಕೋಡಿ ರಭಸವಾಗಿ ಹರಿಯುತ್ತಿದೆ. ಇದರಿಂದ ಕೋಡಿ ನೀರು ಹಳ್ಳದ ಮೂಲಕ ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಹರಿಯುತ್ತಿದೆ. ರಾತ್ರಿ 12 ಗಂಟೆಗೆ ಹಿಂದೂಪದಿಂದ ಟ್ರ್ಯಾಕ್ಟರ್ ಬಂದೈತೆ. ಈ ಜಾಸ್ತಿ ನೀರು ಬಂದು ಲಿಫ್ಟ್ ಆಗೈತೆ, ಟ್ರಾಲಿ ಲಿಫ್ಟ್ ಆದಮೇಲೆ ಬಿದ್ದೋಗೈತೆ. ಅದ್ರ ಕೆಳಗೆ ಒಂದು ಗಾಡಿ ಬಿದ್ದೈತೆ, 2 ವೀಲರ್ ಗಾಡಿ ಸೆಂಟರ್ ಪ್ಲಸ್. ಅದು ಇದು ಏನು ಮಾಡಬೇಕಂದ್ರೆ ನಾವು ಎಮ್ ಎಲ್ ಎವರು ಸೇತುವೆ ಮಾಡಬೇಕು. ಈ ಸೇತುವೆ 25 ವರ್ಷದಿಂದ ದಿನ್ನೆ ಮನುಷ್ಯನಿಗೆ ಎಮ್ ಎಲ್ ಎವರು ಏನು ಕೆಲಸನೂ ಮಾಡಿಲ್ಲ. ಈ ಸೇತುವೆ ಮಾಡಿಲ್ಲ, ಸರಿಯಾದ ಚರಂಡಿ ಮಾಡಿಲ್ಲ, ಜನಗಳ ಅನುಕೂಲ ಮಾಡಿಲ್ಲ. ಅವ್ರು ಮಾಡಿರೋ ಒಂದು ಕೆಲಸದಿಂದ ಇವಾಗ ಜನಗಳು ಇಷ್ಟು ತೊಂದರೆ ಆಗ್ತೈತೆ. ಕುಡಿಯೋ ನೀರಿಲ್ಲ ಊರಲ್ಲಿ, ಮೇಳಕ್ಕೆ ಕೋಡಿ ಹರಿದೋಗಿತ್ತು, ಅವಾಗೆಲ್ಲ ಹೊರಟೋದು. ಇವಾಗ ಸುಮಾರು 3 ದಿವಸದಿಂದ ನೀರು ಹಿಂಗೆ ಹರಿತಾ ಇದೆ. ನಿನ್ನೆ ಜಾಸ್ತಿ ಇದ್ದರಿಂದ ಕೆಲವು ಜನಗಳ ಬೆಳೆ ಇಲ್ಲ, ಏನಿಲ್ಲ, ಎಲ್ಲ ನಷ್ಟನೇ. ಅದು ಯಾರು ಹಿಡಿಸ್ಕೊಂತ ಇಲ್ಲ. ಯಾವ ಆಫೀಸಲ್ಲಿ ಇಷ್ಟುವರೆಗೂ ಬಂದಿಲ್ಲ. ನೀರಲ್ಲಿ ಬಂದರೆ ಬಿದ್ದೋತ ವಾಹನಗಳಷ್ಟೇ, ಎಲ್ಲ ಕೊಟ್ಟಿ ಕೆರೆಗೆ ಹೋಗೋದಷ್ಟೇ ಬಿದ್ದೋಗ್ಬಿಟ್ಟು. ಆ ಡ್ರೈವರ್ ಇಲ್ಲಿ ಬಿದ್ದುಬಿಟ್ಟು ಅಲ್ಲಿ ಎದ್ದವನೆ, ಸುಮಾರು ಒಂದು 1/4 ಕಿಲೋಮೀಟರ್ ಹೊರಟೋಗವನೆ. ಎಲ್ಲ ಜನ ಸ್ಕ್ರೀನ್ ಬಂದು ಜನ ಎಲ್ಲ ಸಪೋರ್ಟ್ ಮಾಡು ಮೇಲೆ ಕೆತ್ತಿರೋದು. ಅಧಿಕಾರಿಗಳು ಯಾರು ಬಂದಿಲ್ಲ, ಪಂಚಾಯತಿಯವರು ಬರಲಿಲ್ಲ, ಅಧಿಕಾರಿಗಳು ಬರಲಿಲ್ಲ. ಪಂಚಾಯತ್ ಇದ್ರಲ್ಲ ಸರ್ ಬರೋದು. ಅವ್ರಿಗೇನು ಬೇಕಾಗೈತೆ, ಮನೇಲಿ ಕುತ್ಕೊಂಡು ಆರಾಮ್ ತಿನ್ಕೊಂಡಿರ್ತಾರೆ. ಯಾರನ್ನ ಆಳಗೋಗ್ಲಿ, ಅವ್ರಿಗೇನು ಬೇಕು, ಎಲೆಕ್ಷನ್ ಟೈಮ್ನಲ್ಲಿ ಓಟ್ ಬೇಕಷ್ಟೇ. ರೈತರಿಗೆ ಇನ್ನೇನು ಮಾಡಬೇಕು ಅನ್ನೋದು ಅವಸ್ಥೆ ಇಲ್ಲ ಅವ್ರಿಗೆ. ಈ ನಡುವೆ ಮೇಳ್ಯ ಹಾಗೂ ದಿನ್ನೆ ಉಣಸೇನಹಳ್ಳಿ ಗ್ರಾಮದ ಬಳಿ ರಸ್ತೆಯ ಮೇಲೆ 2 ಅಡಿ ನೀರು ಹರಿಯುವುದರ ಮೂಲಕ ರಸ್ತೆಯೆಲ್ಲ ಜಲಾವೃತವಾಗಿದೆ. ಇಷ್ಟಾಗಿದ್ದರೂ ಟ್ರ್ಯಾಕ್ಟರ್ ಚಾಲಕನೋರ್ವ ಹಾಗೂ ಬೈಕ್ ಸವಾರ ಮೊಂಡು ಧೈರ್ಯದಿಂದ ಹರಿಯುವ ನೀರಿನಲ್ಲಿ ದುಸ್ಸಾಹಸ ಮಾಡಲು ಹೋಗಿ ವಾಹನಗಳ ಸಮೇತ ಇಬ್ಬರು ಹಳ್ಳಕ್ಕೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಇಬ್ಬರೂ ಬಚಾವಾಗಿದ್ದು ವಾಹನಗಳು ನೀರಿನಲ್ಲಿ ಮುಳುಗಿವೆ. ನಂತರ ಕ್ರೇನ್ ಮೂಲಕ ಹರಸಾಹಸಪಟ್ಟು ವಾಹನಗಳನ್ನು ಮೇಲೆ ಎತ್ತಲಾಗಿದೆ. ನಾನು 12 ಗಂಟೆಗೆ ಬಂದೆ ಇಲ್ಲಿಗೆ. ಅಲ್ಗೂ ಆಲೋಚನೆ ಮಾಡಿ ನಿಲ್ಲಿಸಿದ್ವಿ. ಅಲ್ಲಿ ಬಂದಿದ್ದೀವಿ, ಹೋಗೋಣ ಅಂತ ಧೈರ್ಯ ಮಾಡಿದ್ವಿ. ಟ್ರಾಲಿ ಟೈರ್ ಎತ್ತಿಬಿಡ್ತು ಅಷ್ಟೇನಪ್ಪ ಅಂತ ಅವ್ನಿಗೆ ಹೇಳಿದೆ ನಾನು. ನಾಗ ಏ ನಾಗ ಜಂಪ್ ಐಪೇಡಿಂಗ್ ಅಂದೆ ಮಾನ್ಲಾಕೆಲ್ಪ ನಾನು ಇಟ್ಟೆ.
ಜಾಸ್ತಿ ಜ್ವರ ಇನ್ನೂ ಜಾಸ್ತಿ ಜ್ವರ 12 ಗಂಟೆ ಅಂದ ಅಲ್ಲಿ ಬಂದ್ವಲ್ವಾ ಇಲ್ಲಿ ಹೋಗ್ಬೋದಂತ ಇಲ್ಲಿ ಟ್ರೈನ್ ಇದು ಇಂಜನ್ ಚಕ್ರಗಳು ಹಿಂಗೆ ತಿರುಗ್ತಾ ಇದ್ರು ನುಗ್ಗಿಬಿಟ್ವು ಅವನು ಟ್ರಾಲಿ ಫಸ್ಟ್ ಎದ್ದೋಳಿತ್ತು ಇಂಜನ್ ಇಟ್ಕೊಳ್ಳೋಕ್ಕೂ ಆಗಿಲ್ಲ ಈಗ ನಾನು ಬಿದ್ದೋಗ್ಬಿಟ್ಟೆ ಇವನು ಹೋಗಿ ಹತ್ತ ಬಿದ್ದದ ನಾನು ಹೊಟ್ಟೋಗ್ಬಿಟ್ಟೆ ಇನ್ನು ಹುಡ್ಕೊಂಡು ಬಂದ ತಿರ್ಗಿ 3 ಗಂಟೆ ಸಿಕ್ಕಿದೆ ಅವನಿಗೆ ನಾನು ಮರ ಹಿಡ್ಕೊಂಡು ಕುಮ್ಮು ಹೊಟ್ಟು ಬಂದೆ ಇಲ್ಲಾಂದ್ರೆ ಸಿಕ್ಕಿಲ್ಲ ಅಂದರೆ ಇಲ್ಲ ಕೆರೆಯ ಕೋಡಿ ನೀರು ರಭಸವಾಗಿ ಹರಿಯುತ್ತಿರೋದ್ರಿಂದ ಕಾಲುವೆಯ ಅಕ್ಕಪಕ್ಕ ಇರುವ ರೈತರ ಅಡಿಕೆ ಬಾಳೆ ಜೋಳ ತೋಟಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೇಳ್ಯ ಕೆರೆಯ ಕೋಡಿ ಕಳೆದ ವರ್ಷ ಹೊಡೆದಿತ್ತು ಅದನ್ನು ಸೂಕ್ತ ರೀತಿಯಲ್ಲಿ ಸರಿಪಡಿಸದ ಕಾರಣ ಈಗ ಕೆರೆಯ ಬಹುತೇಕ ನೀರು ಕೋಡಿ ಮೂಲಕ ಆಚೆ ಹೋಗಿ ಅವಾಂತರ ಸೃಷ್ಟಿಯಾಗಿದೆ ಅದಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರಣ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ಕೂಡ ಕೆರೆ ಕೋಡಿ ಹರಿದಿದೆ ಆ ಕೋಡಿ ಕೂಡ ಇವತ್ತು ಕೂಡ ಡ್ಯಾಮೇಜ್ ಅಲ್ಲಿದೆ ಪೂರಾ ಕೋಡಿಯನ್ನು ಅದು ಕಟ್ಟಬೇಕಾಗುತ್ತೆ ಹಾಗೆಯೇ ಇದು ಮೇಳ್ಯದಿಂದ ಜಗರೆಡ್ಡಹಳ್ಳಿಯಿಂದ ಗೌರಿಬಿದನೂರಿಗೆ ಟಚ್ ಕೊಡುತ್ತೆ ಜಗರೆಡ್ಡಹಳ್ಳಿಯಿಂದ ಹಿಂಡೂಪುರ ಮಾರ್ಗವಾಗಿ ಹಿಂಡೂಪುರ ಹೋಗುತ್ತೆ ಈ ಮಾರ್ಗದಲ್ಲಿ ನಿನ್ನೆಯಿಂದ ಒಂದು ಟ್ರ್ಯಾಕ್ಟ್ರು ಮತ್ತು 3-4 ಟೂ ವೀಲರು ಇಲ್ಲೊಂದು 4 ಟೂ ವೀಲರು ಕೊಚ್ಕೊಂಡು ಹೋಗಿರುವಂಥ ಒಂದು ಘಟನೆ ಕೂಡ ನಡೆದಿದೆ ಅದೃಷ್ಟವಶಾತ್ ಅವರು ಈಜು ಬರೋದರಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಮತ್ತು ಆದ್ದರಿಂದ ಇಲ್ಲಿ ಈ ಭಾಗದಲ್ಲಿ ಈ ಒಂದು ಬ್ಯಾರಿಕೇಡ್ನ ಹಾಕಿ ನೀರು ಬರೋವರೆಗೂ ಒಂದು ಅದು ಒಂದು ಇದು ಮಾಡಬೇಕು ಕಂಟ್ರೋಲ್ ಮಾಡಬೇಕು ಜನರು ಹೋಗೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಒಟ್ಟಿನಲ್ಲಿ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರು ಈಗ ಮಳೆ ಯಾಕಾದರೂ ಬಂತೋ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಕಳೆದ 3-4 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಕೆರೆ ಕುಂಟೆ ನದಿ ನಾಲೆಗಳೆಲ್ಲ ತುಂಬಿ ಹರಿಯುತ್ತಿದ್ದು ಎಲ್ಲಿ ನೋಡಿದರೂ ವರ್ಣದೇವನದೇ ಆರ್ಭಟಕ್ಕೆ ತತ್ತರಿಸಿ ಹೋಗುತ್ತಿದ್ದಾರೆ ಬುಷ್ MMTV ನ್ಯೂಸ್ ಗೌರಿಬಿದನೂರು